ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ಪ್ರಿಯವಾಗಿರುವಂಥ ಹೂವು ನೈವೇದ್ಯ ಯಾವುದು ಈ ದೇವಿಯನ್ನು ನಾವು ಯಾವ ಮಂತ್ರದಿಂದ ಪಠಣೆ ಮಾಡಬೇಕಾಗುತ್ತೆ ಜೊತೆಗೆ ಅವತ್ತಿನ ದಿನ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತಲೂ ಕೂಡ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೂರನೇ ದಿನ ದುರ್ಗೆಯ ಮೂರನೇ ಅವತಾರವಾದಂತಹ ಚಂದ್ರಗಂಠ ದೇವಿಗೆ ಅರ್ಪಿತವಾಗಿದೆ ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಈ ದೇವಿ ನಿವಾರಣೆ ಮಾಡ್ತಾಳೆ ಹಾಗೆ ತನ್ನ ಭಕ್ತರಿಗೆ ಸಂತೋಷ ಹಾಗೆ ಸಮೃದ್ಧಿಯನ್ನು ನೀಡ್ತಾಳೆ ಈ ತಾಯಿ ಅಂತ ಹೇಳ್ಬೋದು ಈಕೆಯನ್ನು ಹಲವಾರು ಮಂತ್ರಗಳಿಂದ ಸ್ತೋತ್ರಗಳಿಂದ ವಲಿಸಿಕೊಳ್ಬೋದಂತೆ ಇನ್ನು ಈ ಚಂದ್ರಗಂಠ ದೇವಿಯ ಮೈ ಬಣ್ಣ ಏನಿದೆ ಅದು ಬಂಗಾರದ ಬಣ್ಣದಾಗಿರುತ್ತೆ ಅಂದರೆ ಚಿನ್ನದ ಬಣ್ಣದಾಗಿರುತ್ತೆ ಹಾಗೆ ಹತ್ತು ಕೈಗಳನ್ನು ಹೊಂದಿರ್ತಾಳೆ ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ಈ ತಾಯಿ ಗಂಟೆಯಾಕಾರದ ಚಂದ್ರನನ್ನು ಶಿರದಲ್ಲಿ ಧರಿಸಿರ್ತಾಳೆ ಈ ತಾಯಿ ಹಾಗಾಗಿ ಈ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯನ್ನು ನಾವು ಆರಾಧನೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಆಹಾರದ ಕೊರತೆ ಉಂಟಾಗೋದಿಲ್ಲ ಇನ್ನು ಈ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಕಮಲದ ಹೂವು ಕಮಲದ ಹೂವನ್ನು ಯಾರು ಇಟ್ಟು ಆ ದೇವಿಯನ್ನು ಪೂಜೆ ಮಾಡ್ತಾರೋ ಅಂಥವರಿಗೆ ಅವರು ವರವನ್ನು ಈ ತಾಯಿ ಕರುಣಿಸ್ತಾಳಂತೆ ಅದೇ ರೀತಿ ಈ ತಾಯಿಗೆ ಹಾಲಿನಿಂದ ಮಾಡಿರುವಂತಹ ನೈವೇದ್ಯ ಅಂದರೂ ಕೂಡ ಪಂಚಪ್ರಾಣ ಹಾಲಿನ ಆಗಲಿ ನೀವು ನೈವೇದ್ಯವನ್ನಾಗಿ ಇಡ್ಬೋದು ಅಥವಾ ಹಾಲಿನಿಂದ ಮಾಡಿದ ಯಾವುದೇ ನೈವೇದ್ಯವನ್ನು ನೀವು ತಾಯಿಗಿಟ್ಟರು ಕೂಡ ಸಂತೃಪ್ತಳಾಗ್ತಾಳೆ ಇನ್ನು ಅವತ್ತಿನ ದಿನ ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತಂದರೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಅಂದರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು ನಾನು ಹೇಳಿದಂಥ ಹೂವು ನೈವೇದ್ಯವನ್ನು ಇಟ್ಟು ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ದೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಹಾಗೆ ಸರಳವಾಗಿರುವಂಥ ಇವಾಗ ತಿಳಿಸೋ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿದ್ರೆ ಸಕಲ ಪುಣ್ಯ ಪ್ರಾಪ್ತಿ ಆಗುತ್ತೆ ನೋಡಿ ಸರಳವಾಗಿ ನೀವು ಓಂ ದೇವಿ ಚಂದ್ರಘಂಟಾ ಏ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡ್ರು ಸಾಕು ಅಥವಾ ಪೂರ್ತಿ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೋದು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್